ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಈಗ ಟಿಪ್ಪು ಸಮರ. ಇದೇ 10ರಂದು ಟಿಪ್ಪು ಜಯಂತಿ ಆಚರಿಸಲು ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಆದರೆ ಇದಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ. ಒಂದೇ ಒಂದು ಮಾತು ಹೇಳ್ತೀನಿ, ಸರ್ಕಾರದ ಆದೇಶ ಇದೆ. ಭಾರತೀಯ ಜನತಾ ಪಾರ್ಟಿ ಟಿಪ್ಪು ಜಯಂತಿಯನ್ನ ಅವರು ಅದಕ್ಕೆ ವಿರುದ್ಧವಾಗಿದ್ದಾರೆ. ಟಿಪ್ಪು ಜಯಂತಿ ಅಂತ ಇವ್ರ ಅಪ್ಪನ ಇವ್ರ ತಾತನ ಮುತ್ತಾತನ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ವಿವಾದ ಭುಗಿಲೆದ್ದಿದೆ. ಇದೇ ತಿಂಗಳ 10ರಂದು ಜಯಂತಿ ಆಚರಿಸಲು ಮೈತ್ರಿ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಿದೆ. ಆದರೆ ಇದು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷ ಬಿಜೆಪಿ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಯಾವುದೇ ಕಾರಣಕ್ಕೂ ಈ ಬಾರಿ ಟಿಪ್ಪು ಜಯಂತಿ ಆಚರಣೆಗೆ ಅವಕಾಶ ನೀಡಲ್ಲ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಆದರೆ ನಾವು ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತಿದೆ ಸರ್ಕಾರ. ಟಿಪ್ಪು ಜಯಂತಿ ಹತ್ತಿರವಾಗ್ತಿರುವಂತೆಯೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸೂಕ್ತ ಕ್ರಮ ವಹಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಗೃಹ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವಿರೋಧ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಯಾವಾಗಲೂ ಟಿಪ್ಪು ಜಯಂತಿ ಆಚರಣೆಗೆ ಒಪ್ಪಿಲ್ಲ, ಈಗಲೂ ಒಪ್ಪುತ್ತಿಲ್ಲ. ಆದರೆ ಸರ್ಕಾರ ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿದೆ ಎಂದರು. ಲೋಕಸಭಾ ಚುನಾವಣೆ ಹತ್ತಿರ ಇರುವಾಗ ಬಿಜೆಪಿ ಗಲಾಟೆ ಮಾಡುವುದು ಸಹಜ, ಆದರೆ ನಾವು ಕಾನೂನು ಸುವ್ಯವಸ್ಥೆ ಹಾಳು ಮಾಡಲು ಯಾರಿಗೂ ಅವಕಾಶ ಕೊಡೋದಿಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟರು. ಭಾರತೀಯ ಜನತಾ ಪಾರ್ಟಿಯವರು 2019 ಚುನಾವಣೆ ಬರ್ತಾ ಇದೆ, ಬಹುಶಃ ಇದರ ಫಲ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಇದು ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೇವೆ, ಅವರು ಇದನ್ನು ಮಾಡ್ತಾರೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ನಾವು. ಅದರಿಂದ ಸಮರ್ಥವಾಗಿ ಅದನ್ನು ನಿಭಾಯಿಸೋದಕ್ಕೆ ಸರ್ಕಾರಕ್ಕೆ ಸಾಮರ್ಥ್ಯ ಇದೆ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಜಯಮಾಲಾ ಅವರದ್ದು ಇದೇ ಮಾತೆ, ಸರ್ಕಾರದ ಆದೇಶ ಇದೆ, ಹೀಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜಯಂತಿ ಆಚರಿಸುತ್ತೇವೆ ಎಂದರು. ಆದರೆ ಟಿಪ್ಪು ಜಯಂತಿ ಏಕೆ ವಿವಾದಕ್ಕೀಡಾಗಿದೆ ಎಂಬುದೇ ನನಗೆ ಗೊತ್ತಾಗುತ್ತಿಲ್ಲ ಅಂತ ಹೇಳಿದರು. ಸರ್ಕಾರ ಮಾಡಬೇಕು ಅಂತ ಆದೇಶ ಇದ್ದಾಗ ಇಲಾಖೆಯ ನಾವು ಮಾಡೇ ಮಾಡಬೇಕಲ್ಲ. ಒಂದು ಮಾತು ಹೇಳ್ತೀನಿ, ಶಾಂತಿಯಿಂದ ಇರಬೇಕಾಗಿರೋದು ನಮ್ಮ ಧರ್ಮ. ಒಂದು ಜಯಂತಿ ಇಷ್ಟೊಂದು ವಿವಾದಕ್ಕೆ ಯಾಕೆ ಈಡಾಗಿದೆ ಅಂತ ನನಗೆ ಈಗಲೂ ಗೊತ್ತಾಗ್ತಿಲ್ಲ. ಅದರಿಂದಾಗಿ ನಾನು ಇವಾಗಲೂ ಕೂಡ ಎಲ್ಲರಲ್ಲೂ ಕೇಳೋದಿಷ್ಟೇ, ಸಹಕರಿಸಿ ಅಷ್ಟೇ, ಇನ್ನೇನು ಹೇಳಲಾರೆ. ಆದರೆ ಟಿಪ್ಪು ಜಯಂತಿಗೆ ಈ ಬಾರಿ ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದೆ. ಸರ್ಕಾರದ ಕಾರ್ಯಕ್ರಮವಾಗಿ ಆಚರಿಸೋದು ಬೇಡ, ಸಮುದಾಯ ಬೇಕಾದರೆ ಆಚರಿಸಿಕೊಳ್ಳಲಿ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡುವಾಗ ಕುಮಾರಸ್ವಾಮಿ ವಿರೋಧಿಸಿದ್ರು, ಈಗ ಅವರೇ ಆಚರಣೆಗೆ ಮುಂದಾಗಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಟೀಕಿಸಿದ್ರು. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಟಿಪ್ಪು ಜಯಂತಿಯನ್ನು ಸಾರ್ವತ್ರಿಕವಾಗಿ ಸರ್ಕಾರಿ ಕಾರ್ಯಕ್ರಮವನ್ನು ಹೇಳಿ ಅವರು ಅದನ್ನು ಆಜ್ಞೆ ಮಾಡಿದಾಗ ಇವತ್ತೇನು ಮುಖ್ಯಮಂತ್ರಿ ಇದ್ದಾರೆ ಕುಮಾರಸ್ವಾಮಿ, ಅವರು ವಿರೋಧ ಪಕ್ಷದಲ್ಲಿದ್ದರು, ಫ್ಲೋರ್ ಲೀಡರ್ ಜೆ ಡಿ ಎಸ್ ಇದ್ದ, ಅವತ್ತೊಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಏನಂತಂದರೆ ಈ ಟಿಪ್ಪು ಸುಲ್ತಾನ್ ಜಯಂತಿ ಯಾಕೆ ಆಚರಣೆ ಮಾಡಿಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ, ಕೇವಲ ಒಂದು ರಾಜಕೀಯ ಕಾರಣ ಸಲುವಾಗಿ ಇದನ್ನು ಮಾಡಬಾರದು ಅನ್ನುವಂಥ ಮಾತನ್ನು ಹೇಳಿದಂಥವ್ರು ಇವತ್ತು ಕುಮಾರಸ್ವಾಮಿಯವರು. ಅದಕ್ಕೆ ನಿಜವಾಗಿ ಅವರು ಅದನ್ನು ರದ್ದು ಮಾಡಬೇಕಾಗಿತ್ತು. ನಿನ್ನೆ ತೀರ್ಮಾನ ಮಾಡಿಲ್ವೇನ್ರಿ, ಮಾಡ್ತೀವಿ ತಾರೀಕು ಅಂತ? ಹಿಂದೆ ಅವರು ನೀವು ಇದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರಶ್ನೆ ಮಾಡಿದ್ರು, ಇದೆಲ್ಲ ರಾಜ ಅಂತ ಬೇಕಾ ಹೇಗೆ ಅಂತ? ನಂಗೆ ಗೊತ್ತಿಲ್ಲ, ಕೇಳ ಅವ್ರನ್ನ ಕೇಳ. ಇತ ಸಿಟಿ ರವಿಯದ್ದು ಇದೇ ಮಾತೆ, ರಾಜ್ಯದಲ್ಲಿ ಯಾವುದೇ ಅನಾಹುತ ಘಟಿಸಿದ್ರೂ ಅದಕ್ಕೆ ಸರ್ಕಾರವೇ ಹೊಣೆ ಅಂತ ಎಚ್ಚರಿಸಿದ್ರು. ಇವರೆಲ್ಲರಿಗೂ ಅಪಮಾನ ಮಾಡೋದೇ ಟಿಪ್ಪು ಜಯಂತಿ ಅನ್ನೋದಾದ್ರೆ ನಾವು ಸತಾಯಗತಾಯ ವಿರೋಧಿಸ್ತೇವೆ ಮತ್ತು ಇದ್ರ ವಿರುದ್ಧ ಜನಾಂದೋಲನವನ್ನು ರೂಪಿಸ್ತೇವೆ. ಏನಾದರೂ ಅನಾಹುತ ಆದರೆ ಈ ಹಠಕ್ಕೆ ಬಿದ್ದು ಮಾಡ್ತೀವಿ ಅಂತ ಹೊರಟಿರುವಂಥ ಈ ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಹೊಣೆಯಾಗುತ್ತೆ, ಅವರೇ ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗಿದೆ. ಈ ಮಧ್ಯೆ ಟಿಪ್ಪು ಜಯಂತಿಯ ಆಮಂತ್ರಣ ಪತ್ರಿಕೆಯಲ್ಲಿ ತಮ್ಮ ಹೆಸರು ಹಾಕದಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲಾಧಿಕಾರಿಗೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮನವಿ ಪತ್ರ ಬರೆದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಪರಮೇಶ್ವರ್, ಶಿಷ್ಟಾಚಾರದಂತೆ ಹೆಸರು ಹಾಕಿಸಲಾಗುತ್ತೆ, ಬರೋದು ಬಿಡೋದು ಅವರಿಗೆ ಬಿಟ್ಟದ್ದು, ಹೆಸರು ಹಾಕಿಸದೆ ಸರ್ಕಾರ ತಪ್ಪಿತಸ್ಥರಾಗಲು ಸಿದ್ಧವಿಲ್ಲ ಎಂದರು. ಬ್ಯೂರೋ ರಿಪೋರ್ಟ್, ಟಿವಿ 5.